ವಾರ್ತೆಗಳ ವಿವರ. ಮಂಗಳೂರಿನ ಉರ್ವಶ್ರೀ ರಾಧಾಕೃಷ್ಣ ಮಂದಿರದಲ್ಲಿರುವ ಕನ್ನಡ ಮೊಯಿ ಸಮಾಜ ಸುಧಾರಕರ ಸಂಘದ ಅಮೃತ ಮಹೋತ್ಸವವು ಇತ್ತೀಚೆಗೆ ಉರ್ವ ಮೈದಾನದಲ್ಲಿ ಜರುಗಿತು. ಮಂಗಳೂರಿನ ಉರ್ವ ಶ್ರೀ ರಾಧಾಕೃಷ್ಣ ಮಂದಿರದಲ್ಲಿರುವ ಕನ್ನಡ ಮೊಯ್ಲಿ ಸಮಾಜ ಸುಧಾರಕ ಸಂಘದ ಅಮೃತ ಮಹೋತ್ಸವವು ಇತ್ತೀಚೆಗೆ ಉರ್ವ ಮೈದಾನದಲ್ಲಿ ಜರುಗಿತು. ಕನ್ನಡ ಮೊಯ್ಲಿ ಸಮಾಜ ಸುಧಾರಕ ಸಂಘ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಮೂಲಕ ಸಮಾಜದ ಪ್ರತಿಯೊಬ್ಬರ ಪಾಲಿಗೆ ಒಂದು ವಿಶಿಷ್ಟ ಸಂಘಟನೆಯಾಗಿ ಮೂಡಿಬರಲಿ, ಸಮಾಜ ಮುಖ್ಯವಾಗಿ ಕೆಲಸ ಮಾಡಲಿ, ಇನ್ನೂ ಹೆಚ್ಚಿನ ಅತ್ಯುತ್ತಮ ಕಾರ್ಯಕ್ರಮಗಳು ಈ ಸಂಘದ ಮೂಲಕ ಮೂಡಿಬರಲಿ ಎನ್ನುವ ಆಶಯದೊಂದಿಗೆ ದೀಪ ಪ್ರಜ್ವಲನೆ ಎಲ್ಲ ಅತಿಥಿಗಳು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ ಅವರು ಮಾತನಾಡಿ, ಸಂಖ್ಯಾಬಲದಲ್ಲಿ ಮೊಯ್ಲಿ ಸಮಾಜದ ಮಂದಿ ಕಡಿಮೆ ಇದ್ದರೂ ಹೆಚ್ಚು ಪ್ರಜ್ಞಾವಂತರಿರುವುದು ಶ್ಲಾಘನಾರ್ಹ ವಿಚಾರ ಎಂದರು. ಜಾತಿ ಸಂಘಟನೆಗಳ ನಡುವೆ ಸ್ಪರ್ಧಾ ಭಾವನೆ ಇಲ್ಲದೆ ಒಗ್ಗಟ್ಟಿನಿಂದ ದುಡಿದರೆ ಸಮಗ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದವರು ಹೇಳಿದರು. ಕನ್ನಡ ಮೊಯ್ಲಿ ಸಮಾಜ ಸುಧಾರಕ ಸಂಘ ಇನಿ ಕೆ ವಿ ದೇವಾಡಿಗೆ ನಂಚಿನ ಹಿರಿಯರೇನ ಗುರ್ಕಾರ್ ಮೇಡ ದಿವೊಂದು ಶಂಕರ ಬರ್ಕೆ ನಂಚಿನ ಆರ್ ಏತ್ ಉಂದು ಬನ್ನಗೆ ದುಂಬೆ ಬರ್ಕುಜೇರಾರ್ ಆತ್ಲ ಪಿರ ಉಂತುನಾರ ಆರ್ ಬೆಲೆ ಮಾತ್ರ ಮಲ್ಪುನು ಅಂಚಿತ್ತಿನ ಹಿರಿಯರ್ನ ಕೂಟ ಉಂದು ಒಂದು ಸಾಮಾನ್ಯದ ಕೂಟ ಆತ್ ಮುಲ್ಪ ಪನ್ನಗ ಪನ್ಪೇರ್ ನಮ್ಮದು ಪುಟ್ಟ ಸಮಾಜ ಅಂದ್ ಯಾನ್ ಪನ್ಪಿನಿ ಜಾತಿ ಮಲ್ದಿನಿ ನರಮಾನೆ ಜಾತಿ ದೇವರು ಪುಟ್ಟನಗ ನಂಕ ಜಾತಿ ಕೊರ್ತು ಜೇರು ನರಮಾನಿ ಆಯ್ ಪಜ್ಜಿ ತಿಂದೊಂದಿತ್ತಿ ನಂಚಿನ ಕಾಲೋಡು ಆಯ್ ಕಾಡು ತಿರ್ಗೊಂದಿತ್ತಿ ನಂಚಿನ ಕಾಲೋಡು ಆಯ್ ಪಜ್ಜಿ ತಿಂದೊಂದಿತ್ತೆ ಐಡ್ದು ಬೊಕ್ಕ ಕಾಯಾದು ತಿಂದ್ರೆ ಪತಿಯೇ ಐಡ್ದು ಬೊಕ್ಕ ಬೇಯ್ಪಾದು ತಿಂದ್ರೆ ಪತಿಯೇ ಆಯ್ ನಂಗ ಬತ್ತಲೆ ಅದು ಊರುಡ್ದು ಊರುಗು ಪೋವೊಂದಿತ್ತಿ ನಾಯ್ ಆಣು ಬೊಕ್ಕ ಪೊಣ್ಣು ಮಾತ್ರ ರಡ್ಡಿ ಜಾತಿ ಇತ್ತೀನಿ ಅಂಚ ಪೋವೊಂದು ಇತದ ಅಕುಲು ಆ ಕಂಡನೆ ಬುಡದಿ ಒಂಜಿ ಕುಟುಂಬ ಪನ್ಪಿಲಕ ಉಂತರೆ ಪತಿಯೇ ನರಮಾನೆ ಐಡ್ದು ಬೊಕ್ಕ ಒಂಜಿ ಸಮಾಜ ಆಪಣದ ಆಯೆ ಕೂಟ ಕಟ್ಟೊಂಡೆ ಐಡ್ದು ಬೊಕ್ಕ ಐಟ್ ಜಾತಿ ಸುರುವಾಣ್ ಒಂದು ದಿಂಜ ತೆರೆದಿನ ಕುಲ್ಪಂತೇರ ವಿವೇಕಾನಂದೇ ನಂಚಿನ ಕುಲ್ಪಂತಿ ನಂಚಿನ ಪಾತೇರ ಒಂಜಿ ಊರು ಎದ್ದು ಎಡ್ಡೆ ಊರು ಎದ್ದು ಮಲ್ಲ ಊರು ಒಂದು ಆ ಕೇರೋಡು ಉಂದಾಂಡ ಆ ಊರುಡು ಮಲಮಲ್ಲ ಎತ್ತ ಮಲ್ಲ ಬಿಲ್ಡಿಂಗ್ ಇತ್ತಣಂದು ತೂಪಿನತ್ತಿಗೆ ಆ ಊರುಡು ಎಂಚಿನ ವಿದ್ವಾಂಸರು ಎಂಚಿನ ವಿದ್ಯಾವಂತರು ಎಂಚಿನ ಚಿಂತಕರು ಎಂಚಿನ ಹಿರಿಯರು ಎಂಚಿನ ಸಮಾಜ ಸೇವಕರು ಆ ಪುಟುದು ಬಲದೇರು ಪಂಪಿನೇನು ದಮ ದುಂಬತ್ತ ತೂವೋಡು ಪಣದು ತೆರಿನ ಕುಲ್ಪಂತೇರು ಅಂಚಾದ ಒಂಜಿ ಆ ಜಾತಿನೇ ನಮ್ಮ ಲಪ್ಪುನು ಅವು ಸಂಕೇಡತ್ತ ಆ ಸಮುದಾಯಡು ಇತ್ತಿನಂಚಿನ ಆತ್ಮವಿಶ್ವಾಸಡು ಆ ಸಮುದಾಯಡು ಇತ್ತಿನಂಚಿನ ಇಚ್ಛಾಶಕ್ತಿಡು ಆ ಸಮುದಾಯಡು ಇತ್ತಿನಂಚಿನ ಎಟ್ಟೆ ಬುದ್ಧಿದ ಎಟ್ಟೆ ಮನಸ್ಸದ ಜನಕುಲು ಜವನರು ಹಿರಿಯರು ಅಪ್ಪೆನಕುಲು ಏರುಲ್ಲೇರೆ ಆ ಜಾತಿ ನಿಜವಾದ ಶ್ರೇಷ್ಠ ಅಂದು ಆ ಪನೋಲಿ. ಮುಖ್ಯ ಅತಿಥಿಯಾಗಿದ್ದ ಗ್ರಾಫಿಕ್ ಎರಾ ಯೂನಿವರ್ಸಿಟಿಯ ಡಾಕ್ಟರ್ ರಶ್ಮಿ ಕೋಡಿಕಲ್ ಅವರು ಸಂಘಕ್ಕೆ ಶುಭ ಹಾರೈಸಿದರು. ಇಲ್ಲಿ ನನ್ನ ಗುರು ಡಾಕ್ಟರ್ ದೇವರಾಜ್ ಬಗ್ಗೆ ನಾನು ಮಾತಾಡದಿದ್ರೆ ದೊಡ್ಡ ತಪ್ಪಾಗ್ತದೆ. ಇವತ್ತು ನಾನು ಇಲ್ಲಿ ನಿಂತಿರಬೇಕಾದ್ರೆ ಸರೇ ಅದಕ್ಕೆ ಕಾರಣವಾಗಿರ್ತಾರೆ. ನಮ್ಮಂತ ಹಲವಾರು ಮಕ್ಕಳಿಗೆ ಮಾರ್ಗದರ್ಶನ ತೋರಿಸಿ ಇವತ್ತಿಲ್ಲಿ ಫೆಲಿಸಿಟೇಷನ್ ಆದ ಮಕ್ಕಳಿಗೆ ಸರೇ ಒಂದು ಸ್ಫೂರ್ತಿಯಾಗಿತ್ತು. ಅಲ್ಲದೆ ಶಂಕರ್ ಬರ್ಕೆ ಅವರು, ನಾವು ಶಂಕರ್ ಅಂಕಲ್ ಅಂತಾನೆ ರೆಫರ್ ಮಾಡ್ತೇವೆ, ಅವರಿಂದಾಗಿ ಇವತ್ತು ಈ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ನಡೆದಿದೆ. ಕೋವಿಡ್ ಸಿಚುವೇಶನ್ ನಂತರ ಮನುಷ್ಯರಿಗೆ ಮನುಷ್ಯರ ಗುರುತು ಕಮ್ಮಿ ಆದಾಗಿದೆ. ಹಾಗಾಗಿ ಇಂಥ ಒಂದು ಸಿಚುವೇಶನ್ನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಎಲ್ಡರ್ಸ್ ಮಾತ್ರ ಅಲ್ಲ ಯಂಗ್ಸ್ಟರ್ಸ್ ಸಹ ಬಂದು ಎಲ್ಲರನ್ನು ನೋಡಿ ಪರಿಚಯ ಆಗಿ ಮಾತಾಡಿ ಒಂದು ಒಳ್ಳೆ ಸೆರೆಮನಿ ಕ್ರಿಯೇಟ್ ಮಾಡಿದ್ದಕ್ಕೆ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ವೈದ್ಯರಾದ ಡಾಕ್ಟರ್ ಕೆ ವಿ ದೇವಾಡಿಗ ಅವರು ಮಾತನಾಡಿ, ಸಂಘದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವ ಕನ್ನಡ ಮೊಯ್ಲಿ ಸಮಾಜದ ಕಾರ್ಯ ಅಭಿನಂದನಾರ್ಹ ಎಂದರು. ಬಡವರ ಕಲ್ಯಾಣ ಹಾಗೂ ಕಷ್ಟ ದುರಂತ ಕಾಲದಲ್ಲಿ ಸಮಾಜ ಬಾಂಧವರಿಗೆ ಸಹಾಯ ಮಾಡೋದು, ವಿದ್ಯಾನಿಧಿಗೆ ಒಂದು ವಿದ್ಯಾನಿಧಿಗೆ ಒಂದು ಕಮಿಟಿ ಫಾರ್ ಪ್ರಮೋಷನ್ ಎಜುಕೇಷನ್ ಇನ್ ಕಮ್ಯುನಿಟಿ ಮಾಡುವಂತಾಗುತ್ತೆ. ಅದು ಈ ಕಮಿಟಿ ಅಂತ ಹೇಳಿದ್ರೆ ಮಕ್ಕಳಿಗೆ ಈ ವಿದ್ಯೆಯಿಂದ ವಂಚಿತರಾದವರಿಗೆ ಅವ್ರು ಯಾಕೆ ವಂಚಿತರನ್ನು ಕಂಡು ಹಿಡಿದು ಅವರಿಗೆ ಪ್ರೋತ್ಸಾಹ ಕೊಡೋದು, ಎಸ್ ಎಲ್ ಸಿಗೆ ಬಂದಾಗ ಯಾವ ಸಬ್ಜೆಕ್ಟ್ನಲ್ಲಿ ಪಿ ಯು ಸಿಗೆ ಹೋಗೋದು, ಮತ್ತು ಪಿ ಯು ಸಿ ಆದಮೇಲೆ ನೀಟ್ ಎಕ್ಸಾಮ್ ಆದಮೇಲೆ ಅವರಿಗೆ ಹೇಗೆ ಸಹಾಯ ಮಾಡೋದು ಅಂತ ಹೇಳಿ ಈ ಕಮಿಟಿ ಅದನ್ನೆಲ್ಲ ನೋಡಬೇಕು. ಇದರಲ್ಲಿ
ಕಷ್ಟದಲ್ಲಿದ್ದವರಿಗೆ ಹಣವನ್ನು ಸ್ವಲ್ಪ ಕೊಡುವುದು, ಮತ್ತು ಕಷ್ಟ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಂದ ಸಾಲ ತೆಗೆಯಬಹುದು. ಈಗ ವಿದ್ಯೆಯಲ್ಲಿ ಹುಷಾರಿದ್ದರೆ ಅವರಿಗೆ ಬ್ಯಾಂಕಿನಲ್ಲಿ ಕೂಡ ಸಾಲ ಕೊಡಲೇಬೇಕೆಂಬ ಒಂದು ನಿರ್ಣಯ ಇದೆ ಗೌರ್ಮೆಂಟಿಂದ. ಅದಕ್ಕೆ ಬೇಕಾದ ಸೆಕ್ಯೂರಿಟಿಯನ್ನು ನಮ್ಮ ಸಮಾಜ ಸಂಘವೇ ಕೊಡ್ಬೋದು. ಅದಂತ ಮಾಡಿದರೆ ಈಗ ಇರುವ ಜನಸಂಖ್ಯೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಮುಂದೆ ಹೋಗಬಹುದು. ಮುಖ್ಯ ಅತಿಥಿಗಳಾಗಿ ಶಾಸಕ ವೇದವ್ಯಾಸ ಕಾಮತ್, ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ದೇವಾನಂದ ಗುರಿಕಾರ, ಮುಂಬೈ ದೇವಾಡಿಗರ ಸಂಘದ ಅಧ್ಯಕ್ಷ ರವಿ ಎಸ್ ದೇವಾಡಿಗ, ಸ್ಥಳೀಯ ಜನಪ್ರತಿನಿಧಿಗಳಾದ ಗಣೇಶ್ ಕುಲಾಲ್, ರಾಧಾಕೃಷ್ಣ ಅಶೋಕ್ನಗರ, ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ಬರ್ಕೆ, ಪದಾಧಿಕಾರಿಗಳಾದ ಗಣೇಶ್ ಅತ್ತಾವರ್, ಸದಾಶಿವ ಮೊಯ್ಲಿ, ಸುರೇಶ್ ಕಲ್ಲಾಪು, ಮಲ್ಲಿಕಾ ಶರತ್, ರಾಮದಾಸ್ ಬಂಟ್ವಾಳ, ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ದೇವರಾಜ್ ಕೆ, ಪ್ರಧಾನ ಕಾರ್ಯದರ್ಶಿ ಅರುಣ್ ಉರ್ವಾ, ಪದಾಧಿಕಾರಿ ಕರುಣಾಕರ್ ಶ್ರೀಯಾನ್, ಸತೀಶ್ ಶೆಟ್ಟಿ ಕೊಡಿಯಾಲ್ಬೈಲ್ ಮತ್ತಿತರರು ಉಪಸ್ಥಿತರಿದ್ದರು.